ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಬಟ್ಟಿಬಾಬು ಅನುಮಾನಾಸ್ಪದ ಸಾವು, ತನಿಖೆಯ ವಿಳಂಬ ಖಂಡಿಸಿ ಪ್ರತಿಭಟನೆ. ಚಿಂತಾಮಣಿ ನಿವಾಸಿ ಸುಬ್ರಹ್ಮಣಿ ಅಲಿಯಾಸ್ ಬಟ್ಟಿಬಾಬುರವರ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಪ್ರಕರಣವನ್ನು ನಗರ ಠಾಣೆ ಪೊಲೀಸ್ ಅಧಿಕಾರಿಗಳು ಇದುವರೆಗೆ ತನಿಖೆಗೆ ಮುಂದಾಗಿಲ್ಲವೆಂದು ದೂರಿ ಮೃತನ ಸಂಬಂಧಿಕರು ಇಂದು ನಗರ ಠಾಣೆ ಮುಂದೆ ಪ್ರತಿಭಟನಾ ಧರಣಿ ನಡೆಸಿದರು. ಮಾಜಿ ನಗರಸಭಾ ಸದಸ್ಯರಾದ ವೆಂಕಟಣ್ಣಪ್ಪ, ಅಲ್ಲಾ ಬಕಾಶ್, ಮುಖಂಡರಾದ ರಾಜು, ಕೃಷ್ಣ, ಮಣಿ, ಗೋಪಾಲ್ ಸೇರಿದಂತೆ ಮೃತ ಬಟ್ಟಿಬಾಬು ಕುಟುಂಬದವರು, ಸಂಬಂಧಿಕರು ಹಾಗೂ ಆತನ ಬೆಂಬಲಿಗರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಪ್ರಕರಣ ತನಿಖೆ ಚುರುಕುಗೊಳಿಸಿ ನ್ಯಾಯ ದೊರಕಿಸುವಂತೆ ಆಗ್ರಹಿಸಿದರು. ಬಟ್ಟಿಬಾಬು ಅವರ ಅಣ್ಣನ ಮಗ ಗೋಪಾಲ್ ಘಟನೆಯ ಬಗ್ಗೆ ಮಾತನಾಡಿ, ನಮ್ಮ ಚಿಕ್ಕಪ್ಪನ ಸಾವು ಸಂಪೂರ್ಣ ಅನುಮಾನಾಸ್ಪದವಾಗಿದೆ. ಪ್ರಕರಣ ನಡೆದು 4 ದಿನಗಳಾದರೂ ಇದುವರೆಗೂ ನಗರ ಠಾಣೆ ಪೊಲೀಸರು ನಮಗೆ ಎಳ್ಳಷ್ಟು ಮಾಹಿತಿಯನ್ನು ಇದುವರೆಗೂ ಬಹಿರಂಗಪಡಿಸದೆ ಗುಟ್ಟಾಗಿ ಇಟ್ಟಿದ್ದಾರೆಂದು ಆರೋಪಿಸಿದರು. ಸಾವನ್ನಪ್ಪಿರುವ ಮನೆಯ ನಿವಾಸಿ ಮಂಜುಳಾ ಸೇರಿದಂತೆ ಮನೆಯ ಮಾಲೀಕರನ್ನು ಇದುವರೆಗೂ ವಿಚಾರಣೆ ಮಾಡಲು ಮುಂದಾಗಿಲ್ಲ. ಬಲ್ಲ ಮೂಲಗಳ ಪ್ರಕಾರ ಮಂಜುಳಾ ಮತ್ತು ಮಗನನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಆದರೆ ಈ ಬಗ್ಗೆ ಪೊಲೀಸರು ಯಾವುದೇ ಪ್ರತಿಕ್ರಿಯೆ ನೀಡುತ್ತಿಲ್ಲವೆಂದು ಅವರು ಆರೋಪಿಸಿದರು. ಮೃತ ಬಟ್ಟಿಬಾಬು ಕೈಗೆ ಯಾವುದೋ ವಿಷದ ಇಂಜೆಕ್ಷನ್ ನೀಡಿದ ನಂತರ ಕುತ್ತಿಗೆಯನ್ನು ಹರಿತವಾದ ಹಗ್ಗದಿಂದ ಬಿಗಿದು ಕೊಲೆ ಮಾಡಲಾಗಿದೆ ಎಂದು ಆರೋಪಿಸಿದ ಅವರು, ನೇಣು ಹಾಕಿಕೊಂಡರೆ ಕುತ್ತಿಗೆ ಬಿಗಿದಿರುವ ಜಾಗದಲ್ಲಿ ರಕ್ತ ಹೇಗೆ ಬರುತ್ತದೆ ಎಂದು ಪ್ರಶ್ನಿಸಿದ ಅವರು, ಕೈ ಮೇಲೆ ಸೂಜಿಯಿಂದ ಚುಚ್ಚಿದ್ದು ತೂತು ಬಿದ್ದಿರುವ ಗುರುತು ಸಹ ಇದೆ ಎಂದು ಆರೋಪಿಸಿದರು. ಇನ್ನು ಪ್ರತಿಭಟನೆಯ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ನಾರಾಯಣ ಸ್ವಾಮಿ ಪ್ರತಿಭಟನಾ ನಿರತ ಕೆಲ ಮುಖಂಡರು ಮತ್ತು ಅವರ ಸಂಬಂಧಿಕರನ್ನು ಠಾಣೆಯಲ್ಲಿ ಕೂರಿಸಿ ಚರ್ಚೆ ನಡೆಸಿದರು. ಘಟನೆಯ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತಿದ್ದೇವೆ. ಮಂಜುಳಾ ಮಗನನ್ನು ನಾವು ಕರೆ ತಂದಿಲ್ಲ. ಘಟನೆ ನಡೆದ ಸಂದರ್ಭದಲ್ಲಿ ಅಲ್ಲಿದ್ದ ಆತನನ್ನು ಅವರ ಸಂಬಂಧಿಕರು ಕರೆದುಕೊಂಡು ಹೋಗಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇನ್ನು ಮಂಜುಳಾ ಎಲ್ಲೇ ಇದ್ದರೂ ಅವರನ್ನು ಹುಡುಕಿ ಪತ್ತೆ ಮಾಡುತ್ತೇವೆ. ಮಂಜುಳಾ ಪರವಾಗಿ ಬಂದವರನ್ನು ಎಚ್ಚರಿಕೆ ನೀಡಿ ಸಹ ಕಳಿಸಿದ್ದೇವೆ. ಆದರೆ ಮೃತನ ಮರಣೋತ್ತರ ಪರೀಕ್ಷೆ ಬಂದ ನಂತರ ಕೂಡಲೇ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದ ನಂತರ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಅಂತ್ಯಗೊಳಿಸಿದರು. ನಂತರ ಪ್ರತಿಭಟನಾ ನಿರತ ಕೆಲ ಮುಖಂಡರು ಮತ್ತು ಸಂಬಂಧಿಕರು ಚಿಂತಾಮಣಿ ಉಪವಿಭಾಗದ DYSP ಶ್ರೀನಿವಾಸರವರ ಕಚೇರಿಗೂ ಸಹ ತೆರಳಿ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿ ನ್ಯಾಯ ದೊರಕಿಸಿಕೊಡುವಂತೆ ಮನವಿ ಮಾಡಿದಾಗ ಅವರು ನಿಷ್ಪಕ್ಷವಾಗಿ ತನಿಖೆ ನಡೆಸುವ ಭರವಸೆ ನೀಡಿದರೆಂದು ಅವರ ಕುಟುಂಬದವರು ತಿಳಿಸಿದ್ದಾರೆ. ಯಾಕೆ ಮನೆ ಗೊತ್ತಿಲ್ವಾ, ಹೆಸರು ಗೊತ್ತಿಲ್ವಾ, ಇಲ್ದಿದ್ರೆ ಏರಿಯಾ ಗೊತ್ತಿಲ್ವಾ? ಅವ್ರ ಓನರ್ ನವರಾದ್ರು ಕರ್ಕೊಂಡು ಬಂದು ಇಷ್ಟೊತ್ತಿಗೂ ಯಾರು ತನಿಖೆ ಮಾಡಿಲ್ಲ ಸರ್. ಅನುಮಾನ ಕ್ಲೂಸ್ ಇಲ್ವಾ? ಏನ್ ಬೇಕು ಕ್ಲೂಸ್? ಎಲ್ಲಾರು ಮೊಬೈಲ್ ಅಲ್ಲಿ ಓಡತಾ ಇದೆ ನೋಡಿ. ಅವ್ರ ಮಗನ ಅವತ್ತು ಅಲ್ಲಿರೋ ಮಗನ ಕರ್ಕೊಂಡು ಬಂದ್ರು. ಅವ್ರ ಮಗಳ ಮಗು ಏನಾದ ಅಂತ ಕೂಡ ನಮ್ ಕ್ಲೂ ಕೊಡ್ತಾ ಇಲ್ಲ ಸರ್. ಏನು ಸಿಗ್ತಾ ಇಲ್ಲ ನಮ್ಗೆ. ಏನಾದ್ರೂ ಸ್ವಲ್ಪ ಏನಾದ್ರೂ ಅವನ್ ಮಗನೇ ಅವನು, ಅವಳ ಮಗ ಮಂಜುಳ ಮಗ ಅವನು. ಇಲ್ಲಿಗೆ ಬಿಟ್ರೆ ನೀವು ಸಮಾಧಾನ ತಗೊಳ್ಳಿ. ಸಮಾಧಾನ ಇಲ್ಲ. ನಾವು ಅನ್ಯಾಯ ಆದಂಗೆ ಯಾರಿಗೂ ಆಗ್ತದೆ.